ಒಂದು ವಿಚಾರ ಹಲವು ಅಭಿಪ್ರಾಯಗಳು ಒಂದು ವಿಷಯ ಹಲವು ಮುಖಗಳು ಇವೆಲ್ಲವೂ ಬಂದು ಸೇರುವ ಸ್ಥಳವೇ ಜನಧನಿ ಜನಧನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವಿವೇಕ ರಾಜಯ್ಯ ಬಜೆಟ್ ಅಧಿವೇಶನದಲ್ಲಿ ಹೊಸ ಇತಿಹಾಸ ನಿರ್ಮಿಸಿದೆ ಕರ್ನಾಟಕ ಆಪರೇಷನ್ ಆಡಿಯೋದಿಂದ ಪಾರಾಗಲು ಬಿಜೆಪಿ ನಡೆಸಿದ ಗದ್ದಲದಿಂದಾಗಿ ಈ ಬಾರಿ ರಾಜ್ಯ ಬಜೆಟ್ ವಿಧಾನಮಂಡಲದ ಉಭಯ ಸದನಗಳಲ್ಲೂ ಚರ್ಚೆ ಇಲ್ಲದೆ ಅಂಗೀಕಾರ ಪಡೆದುಕೊಂಡಿದೆ ಉಭಯ ಸದನಗಳಲ್ಲೂ ಬಜೆಟನ್ನು ಅಂಗೀಕರಿಸಿದ್ದು ಸದನಗಳನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ ಈ ಮೂಲಕ ಸಿಎಂ ಕುಮಾರಸ್ವಾಮಿ ಮಂಡಿಸಿದ ಬಜೆಟ್ ಯಾವುದೇ ಚರ್ಚೆ ಇಲ್ಲದೆ ಅಂಗೀಕಾರ ಪಡೆದುಕೊಂಡ ಮೊದಲ ಬಜೆಟ್ ಎಂಬ ಇತಿಹಾಸ ಸೃಷ್ಟಿಸಿತ್ತು ಇದುವರೆಗಿನ ಇತಿಹಾಸದಲ್ಲಿ ಬಜೆಟ್ ಮಂಡನೆಯಾದ ನಂತರ ನಡೆಯುತ್ತಿದ್ದ ಚರ್ಚೆಯಲ್ಲಿ ಪ್ರತಿಪಕ್ಷಗಳು ಭಾಗವಹಿಸುತ್ತಿದ್ದವು ತದನಂತರ ಒಂದೊಮ್ಮೆ ಮುಖ್ಯಮಂತ್ರಿಗಳು ನೀಡುವ ಉತ್ತರ ಸಮಾಧಾನ ತರದಿದ್ದರೆ ಅದನ್ನು ವಿರೋಧಿಸಿ ಸಭಾತ್ಯಾಗ ಮಾಡುತ್ತಿದ್ದವು ಹೀಗೆ ಪ್ರತಿಪಕ್ಷಗಳ ಸದಸ್ಯರು ಸಭಾತ್ಯಾಗ ಮಾಡಿದ ನಂತರ ಬಜೆಟನ್ನು ಅಂಗೀಕರಿಸುವ ಕೆಲಸ ಇತ್ತೀಚಿನ ವರ್ಷಗಳಲ್ಲಿ ಸಾಂಪ್ರದಾಯವೇ ಆಗಿತ್ತು ಆದರೆ ಈ ಅಘೋಷಿತ ಸಾಂಪ್ರದಾಯವನ್ನು ಮುರಿದು ಈ ಬಾರಿ ವಿಧಾನಮಂಡಲದ ಅಧಿವೇಶನ ಒಂದು ಹೆಜ್ಜೆ ಮುಂದಿಟ್ಟಿದೆ ಇದರ ಕುರಿತು ಜನಸಾಮಾನ್ಯರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಬನ್ನಿ ನೋಡೋಣ ಈಗ ಬಡ್ಜೆಟ್ ಮಾಡಿದ್ದು ಮಾಮೂಲಿ ವರ್ಷ ವರ್ಷನೂ ಯಾವ್ಯಾವ ಸರ್ಕಾರ ಬರಲಿ ಬಡ್ಜೆಟ್ ಮಾಡ್ತಾರೆ ಅದು ಅವರ ಒಂದು ಕರ್ತವ್ಯ ಬಜೆಟ್ ಮಾಡೋದು ಸರ್ಕಾರ ರಚನೆ ಮಾಡಿದವರು ಅದು ಬಜೆಟ್ ಮಾಡಲೇಬೇಕು ಮಾಡೇ ಮಾಡಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು ಚರ್ಚೆ ಯಾಕೆ ಆಗಲಿಲ್ಲ ಅಂದರೆ ಅದಕ್ಕೆ ಏನು ಅಡೆತಡೆಗಳಾದವು ಅನ್ನೋದೇ ಒಂದು ಮುಖ್ಯ ಇದು ಯಾಕೆ ಇವರಿಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಇವ್ರಿಗೂ ಕೊಡಲಿಲ್ಲ ಅವಕಾಶ ಅವ್ರಿಗೂ ಸಿಗ್ಲಿಲ್ಲ ಯಾಕೆ ಇವರು ವಿಪರೀತ ಗೊಂದಲ ಒಪ್ಪಿಸ್ಬಿಟ್ರು ಈ ಸಾರಿ ಬಜೆಟ್ ಆದಾಗ ಇವರು ಒಂದು ಅವ್ರಿಗೆ ಎದಿ ಅವರಿಂದ ಇವ್ರಿಗೆ ಹೆಚ್ಚಿ ಇಲ್ಲದೆ ಇರೋ ಹಗರಣ ತಂದು ಇವರು ಅವ್ರ ಮೇಲೆ ಹೇಳಿ ಅವರು ಇವ್ರ ಮೇಲೆ ಹೇಳಿ ಎಲ್ಲ ಹಗರಣ ಜಾಸ್ತಿ ಆಗ್ಬಿಟ್ಟು ಇವರು ಯಾವುದೇ ಬಡ್ಜೆಟ್ ಇವರು ಚರ್ಚೆ ಮಾಡಿ ಅದನ್ನು ಅಂಗೀಕಾರ ಮಾಡುವಷ್ಟು ಇವರಿಗೆ ಅವಕಾಶವೂ ಸಿಗಲಿಲ್ಲ ಅವ್ರು ಮಾಡೋಕ್ಕಾಗಲೂ ಇಲ್ಲ ಅದರಿಂದ ಈಗ ಏನಾಗ್ತಾ ಅಂದರೆ ಜನಸಾಮಾನ್ಯರಿಗೆ ಈ ಬಡ್ಜೆಟ್ ಏನು ಮಾಡಿದ್ರು ಯಾಕೆ ಈ ಥರ ಆಯಿತು ಏನು ಈ ಬಡ್ಜೆಟ್ನಲ್ಲಿ ಏನಾಗಿದೆ ಯಾವುದು ಒಳ್ಳೆಯದಾಗಿದೆ ಯಾವ್ದು ಕೆಟ್ಟದಾಗಿದೆ ಯಾವ ರಾಜ್ಯ ಯಾವ ಕ್ಷೇತ್ರಕ್ಕೆ ಏನಾಗಿದೆ ಅನ್ನೋದನ್ನೇ ಜನಗಳಿಗೆ ಅರ್ಥ ಆಗದಂಗೆ ಮಟ್ಟಕ್ಕೆ ಇವರು ಬಡ್ಜೆಟ್ನ ಮಂಡಿಸಿದರೆ ಅದರಿಂದ ಇದು ಏನಾಗ್ತಾ ಇದೆ ಅಂತಂದರೆ ನಮ್ಮ ಇದು ಬಡ್ಜೆಟ್ಟು ಜನಗಳ ಜನಸಾಮಾನ್ಯರಿಗೆ ಗೊತ್ತಾಗದಾಗೆ ಜನಸಾಮಾನ್ಯರಿಗೆ ಕಸಬಿಸಿ ಹಾಗೆ ಮಾಡಿಬಿಟ್ಟಿದ್ದಾರೆ ಈ ಥರ ಇನ್ಮೇಲೆ ಯಾವ ಬಡ್ಜೆಟ್ನಲ್ಲೂ ಈ ಥರ ಆಗಬಾರ್ದು ಈ ಥರ ಆಗೋದು ಅಷ್ಟು ಚೆನ್ನಾಗಿರೋಲ್ಲ ಇದು ಇನ್ಮೇಲಾದರೂ ಮುಂದೆ ಆದರೂ ಸರಿಯಾಗಿ ಮಾಡಲಿ ಅನ್ನೋದೇ ನಮ್ಮ ಅಭಿಪ್ರಾಯ ಎಮ್ ಡಿ ಕೃಷ್ಣಪ್ಪ ಮಂಡ್ಯ ನಾಚಿಕೆ ಆಗುತ್ತೆ ನಮಗೆ ನಾವು ಈ ನಾಡಿನ ನಾಗರಿಕರು ಅಂತ ತಿಳ್ಕೊಳ್ಳೋದಕ್ಕೆ ಸರ್ಕಾರ ನಡೆಸ್ತಾ ಇರೋರು ವಿರೋಧ ಪಕ್ಷದವರು ಇಬ್ಬರೂ ಗಬ್ಬೆದ್ದು ನಾರತಾ ಇರ್ತಕ್ಕಂಥ ಜನ ಈ ದೇಶದ ಒಟ್ಟಾರೆ ಜನರ ಹಣದ ಬಗ್ಗೆ ಬಜೆಟ್ ಮಂಡಿಸ್ಬೇಕಾಗಿರೋರು ಬಜೆಟಿನ ಬಗ್ಗೆ ಯಾವುದೇ ವಾದ ವಿವಾದ ಇಲ್ಲದೆ ಅನಾಯಾಸವಾಗಿ ಬಜೆಟನ್ನು ಅಂಗೀಕಾರ ಮಾಡಿದ್ದಾರೆ ಅಂದರೆ ಇವರಿಗೆ ಯಾವ ನೈತಿಕವಾಗಿರ್ತಕ್ಕಂಥ ಹಕ್ಕಿದೆ ಜನಪ್ರತಿನಿಧಿ ಎನಿಸ್ಕೊಳೋಕ್ಕೆ ಯಾವುದೋ ಅವರನ್ನು ಕಮಲದವ್ರನ್ನ ಇವರು ಹೇಳ್ದು ಎಳೆದಾಡೋದು ಇವರನ್ನು ಅವ್ರು ಎಳೆದಾಡೋದು ಪಕ್ಷಾಂತರಗಳನ್ನು ಮಾಡೋದು ಎಷ್ಟು ಅಸಹ್ಯ ಅಂತಂದರೆ ಈ ಜನ ವ್ಯಾಪಾರಕ್ಕಾಗಿ ಅಲ್ಲಿ ಹೋಗಿದ್ದಾರೆ ಜನರ ಪ್ರತಿನಿಧಿಯಾಗಿ ಹೋಗಿಲ್ಲ ಅದಕ್ಕೆ ಯಾವುದೇ ಬೆಲೆ ಕೂಡ ಇಲ್ಲ ಇವತ್ತು ಮತದಾರನ ಮತದಾರನೂ ಹರಾಜಾಗ್ತಾ ಇದ್ದಾರೆ ಇವರು ಹರಾಜಾಗೋಗಿದ್ದಾರೆ ಬಿಡಿ ಶಾಸಕರು ಎಲ್ಲೋ ಕೆಲವೇ ಕೆಲವು ಮಂದಿ ಗೌರವಯುತವಾಗಿ ಇರೋರು ಇದಾವ ಇರ್ಬೋದು ಬಹುಪಾಲು ಜನ ಈ ಬಜೆಟ್ ಮಂಡನೆ ವಿಚಾರ ಒಂದರಲ್ಲೇ ಇಲ್ಲ ಎಲ್ಲ ವಿಚಾರದಲ್ಲೂ ಕೂಡ ಹಳಸಿ ಹೋಗಿದ್ದಾರೆ ಅವರಿಗೆ ಈ ದೇಶದ ಪ್ರಜೆ ಈ ದೇಶ ಪವಿತ್ರವಾದ ನಾಡು ಇದನ್ನು ಉದ್ಧಾರ ಮಾಡಬೇಕು ಅಭಿವೃದ್ಧಿ ಪ್ರಥದ ತೆಗೆದುಕೊಂಡು ಹೋಗಬೇಕು ಏನಾದರೂ ಒಂದು ಹೊಸ ಹೊಸ ಯೋಜನೆಗಳನ್ನು ಹಾಕಬೇಕು ಯಾವ ವಿಚಾರವೂ ಇಲ್ಲವೇ ಕೇವಲ ಪಕ್ಷಾಂತರ ಅವರ ಟಿ ಇದನ್ನು ಸಿಡಿನ ಇವ್ರು ಬಿಡುಗಡೆ ಮಾಡೋದು ಇವರು ಸಿಡಿನ ಅವ್ರು ಬಿಡುಗಡೆ ಮಾಡೋದು ಇಬ್ಬರು ಒಬ್ರಿಗೊಬ್ಬರು ವಾಂತಿ ಮಾಡೋದು ಆ ವಾಂತಿನೇ ನಮ್ಮ ಜನ ನೆಕ್ಕ ಕೂತಿರೋದು ಇಂಥ ಒಂದು ಕೆಟ್ಟ ಸಂಸ್ಕೃತಿ ಇರ್ತಕ್ಕಂಥ ಸರ್ಕಾರನ ನಾವು ಇದುವರೆಗೆ ನೋಡಿರಲಿಲ್ಲ ಒಳ್ಳೆಯದನ್ನು ಮಾಡೋದಕ್ಕೆ ಅವರು ಅವಕಾಶ ಕೊಡ್ತಾಯಿಲ್ಲ ಒಳ್ಳೆಯವರಾಗಿ ಬಾಳೋದಕ್ಕೆ ಇವರು ಅವಕಾಶ ಕೊಡ್ತಾಯಿಲ್ಲ ಇಬ್ಬರೂ ಅದೇ ದಿಕ್ಕಿನಲ್ಲಿ ಸಾಕ್ತಾಯಿದ್ದಾರೆ ಹಾಗಾಗಿಯೇ ಹೊರಗಿನವರ ಸಂಚುಗಳು ನಾಡಿನ ಮೇಲೆ ದೇಶದ ಮೇಲೆ ನಡೀತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀರಿ ನಮ್ಮ ದೌರ್ಬಲ್ಯಗಳನ್ನು ಯಾರು ಕಂಡುಕೋತಾರೆ ಅವರು ನಮ್ಮ ಮೇಲೆ ಎರಗು ಬೀಳೋದು ಸಹಜ ಅದು ಇವರು ಅದಕ್ಕೆ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಬಜೆಟ್ಟಿನ ಬಗ್ಗೆ ಆಗಲಿ ದೇಶದ ಪ್ರಗತಿ ಆಗಲಿ ಒಂದಾಗಿ ಕೆಲಸ ಮಾಡಿ ದೇಶನ ಪ್ರಗತಿಯ ಪಥದತ್ತ ಕೊಂಡೊಯ್ಲಿ ಆಗ ಇಡೀ ಜಗತ್ತು ಕರ್ನಾಟಕದ ಕಡೆ ನೋಡ್ತದೆ ಈ ಕರ್ನಾಟಕ ಎಂಥ ಪ್ರಬುದ್ಧವಾಗಿರ್ತಕ್ಕಂಥ ರಾಜ್ಯ ಇಲ್ಲಿ ಎಂತೆಂಥ ಅಭಿವೃದ್ಧಿ ಕಾರ್ಯ ನಡೆದಿದೆ ಅಂತಕ್ಕಂಥದ್ದನ್ನು ಹೆಮ್ಮೆಯಿಂದ ಬೀಗಿ ಹೇಳುವಂಥ ದಿನ ಯಾವತ್ತು ಬರುತ್ತೆ ಅಂತ ನಮಗೆ ಒಂಥರ ಇದ್ದೀವಿ ವಿಷಾದವಾಗ್ತಾ ಇದೆ ಆ ದಿನ ಬರ್ತಾಯಿಲ್ಲ ಬರೋದಿಲ್ಲ ಭಾಳ ಕಷ್ಟ ಆಗುತ್ತೆ ಯಾಕೆಂದರೆ ಈ ಸರ್ಕಾರನು ಹೆಚ್ಚು ದಿನ ಉಳಿಸ್ಬೇಕು ಅಂತ ಅವ್ರಿಗೂ ಇಲ್ಲ ಅಥವಾ ಆ ಜನನು ನಾ ಮಾನ ಮರ್ಯಾದೆ ಗೌರವಗಳಿಂದ ಬಾಳಬೇಕು ಅಂತ ಆಲೋಚನೆ ಅವ್ರಿಗೂ ಇಲ್ಲ ಇಬ್ಬರೂ ಕೂಡ ಕೆಟ್ಟಿದ್ದಾರೆ ನಮ್ಮ ಹಳ್ಳಿಗಳನ್ನು ಒಂದು ಹೇಳ್ತಾರೆ ಎರಡೂ ದದ್ದು ಹೊರಕಾಕು ಅಂತ ಅಂಥ ಜನ ಇವರು ಇದಕ್ಕಿಂತ ಹೆಚ್ಚಾಗಿ ಹೇಳೋಕ್ಕಾಗೋದಿಲ್ಲ ನೋಡಿ ನಮ್ಮ ಕರ್ನಾಟಕ ಇತಿಹಾಸದಲ್ಲಿ ರಾಜಕೀಯ ತನ್ನಂತಾನೇ ಪ್ರಶ್ನೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಾಜಕೀಯ ಅಂದರೆ ಇದೇನಾ ಅಂತ ಅನ್ನಿಸ್ಬಿಟ್ಟಿದೆ ಯಾವುದು ಕೇಳಿದ್ರು ರಾಜಕೀಯನ ಉದಾಹರಣೆಯನ್ನು ಕೊಡ್ತಾರೆ ಏನಾದರೂ ಕೆಟ್ಟ ಕೆಲಸ ಆದರೆ ರಾಜಕೀಯ ಮಾಡಿಬಿಟ್ರು ಅಂತಾರೆ ಒಳ್ಳೆ ಕೆಲಸ ಮಾಡಿದ್ರು ಅದು ರಾಜಕೀಯ ಪಿತೂರಿ ಅಂತಾರೆ ಈ ನಿಟ್ಟಿನಲ್ಲಿ ಈ ವರ್ಷ ಬಜೆಟ್ ಆಗಿದೆ ಬಜೆಟ್ನಲ್ಲಿ ಸುಮಾರು ಎರಡು ಲಕ್ಷ ಕೋಟಿಗೂ ಅಧಿಕವಾಗಿ ಬಜೆಟನ್ನು ಮಂಡಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಒಪ್ಕೊಳ್ಬೇಕಾದಂಥ ಎಲ್ಲ ಶಾಸಕರು ಕೂಡ ಬಾವಿಗಿಳಿದು ಪ್ರತಿಭಟಿಸಿದ್ದಾರೆ ಅಂದರೆ ವಿರೋಧ ಪಕ್ಷದವರು ಆದರೆ ಅದನ್ನು ಒಪ್ಕೊಳ್ಳುವಂಥ ಪರಿಸ್ಥಿತಿ ವಿರೋಧ ಪಕ್ಷದವ್ರಿಗೂ ಇಲ್ಲ ಮಂಡಿಸುವಂಥವ್ರಿಗೆ ನಾವು ಮಾಡಿ ನಮ್ಮ ಪಾಡಿಗೆ ನಾವು ಮಂಡಿಸಿ ನಮ್ಮ ಕೆಲಸವನ್ನು ನಾವು ಸಾಧಿಸ್ಕೋತೀವಿ ನಾವು ಬಜೆಟನ್ನು ನಾವೇ ಒಪ್ಕೊಳ್ತೀವಿ ಅನ್ನೋ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಆಡಳಿತ ಪಕ್ಷದವರು ಸೊ ಇಂಥ ಸಂದರ್ಭದಲ್ಲಿ ನಮ್ಮ ನಾಗರಿಕರ ಪರಿಸ್ಥಿತಿ ಹೇಗಿದೆ ಅಂತಂದರೆ ಜನಸಾಮಾನ್ಯರ ಪರಿಸ್ಥಿತಿ ಒಂದಕ್ಕಿಂತ ಒಂದು ಹೆಚ್ಚು ದುಬಾರಿಯಾಗಿ ಬದುಕುವಂಥ ಪರಿಸ್ಥಿತಿ ಬಂದಿದೆ ಬಜೆಟನ್ನು ಯಾರು ಯಾರಿಗೆ ಯಾವ ರೀತಿ ಪಡ್ಕೊಳ್ತಾ ಇದ್ದಾರೆ ನೋಡಿ ಬಜೆಟನ್ನು ಮಂಡಿಸಿರುವಂಥದ್ದು ಎರಡು ಲಕ್ಷ ಹಣಕ್ಕಿಂತ ಸಾರಿ ಎರಡು ಲಕ್ಷ ಕೋಟಿಗೂ ಹಣ ದುಡ್ಡು ಯಾರ್ದು ನಮ್ಮ ಸಾರ್ವಜನಿಕವಾಗಿ ನಾವು ತೆರಿಗೆ ಕಟ್ಟಿರುವಂಥ ಹಣ ಅದು ಆ ಹಣ ಎಲ್ಲಿಂದ ಎಲ್ಲಿಗೋಯಿತು ಯಾವುದಕ್ಕೆ ಏನು ಮಾಡಿದ್ರು ಅನ್ನೋ ಒಂದು ಯಾವುದೇ ಮಾಹಿತಿಗಳು ಕೂಡ ನಮಗೆ ಸಿಗದೇ ಇರುವಂಥದ್ದು ದುರದೃಷ್ಟಕರ ಇವತ್ತೆಲ್ಲ ಆನ್ಲೈನು ಎಲ್ಲ ಟ್ರೇಸ್ ಔಟ್ ಮಾಡ್ತೀವಿ ಪ್ರತಿಯೊಂದು ಟ್ರಾನ್ಸ್ಪರೆಂಟಾಗಿ ನಾವು ಕೆಲಸ ಮಾಡ್ತೀವಿ ಅಂತಾರೆ ಅದು ಯಾವಾಗ ಟ್ರಾನ್ಸ್ಪರೆಂಟ್ ಆಗುತ್ತೆ ಲೈಫು ರಾಜಕಾರಣವೂ ಕೂಡ ಟ್ರಾನ್ಸ್ಪರೆಂಟ್ ಆಗಿಬಿಟ್ರೆ ನಮ್ಮ ದೇಶ ಸುಭದ್ರವಾಗಿ ರಕ್ಷಣಾತ್ಮಕವಾಗಿ ಇಡುತ್ತೆ ಆದರೂ ಇಂಥ ಸಂದರ್ಭದಲ್ಲಿ ಟ್ರಾನ್ಸ್ಪರೆಂಟ್ ಮಾಡ್ತೀವಿ ಅಂಥೇಳಿ ಟ್ರಾನ್ಸ್ಪರೆಂಟ್ ಇಲ್ಲದೇ ಇವತ್ತು ನಮ್ಮ ಭಯೋತ್ಪಾದನಾ ಚಟುವಟಿಕೆಗಳು ನಕ್ಸಲೈಟ್ ಚಟುವಟಿಕೆಗಳು ನಡೀತಾ ಇರುವಂಥದ್ದು ನಿನ್ನೆ ಮೊನ್ನೆ ನಡೆದಂಥ ಉದಾಹರಣೆಗೆ ಸಾಕ್ಷಿಯಾಗಿದ್ದಾವೆ ನಮ್ಮ ರಾಜ್ಯ ಅಲ್ಲದೆ ಇಡೀ ದೇಶವೇ ರಾಜಕಾರಣವನ್ನು ಪರಿಶುದ್ಧತೆಯಿಂದ ನಡೆಸಿದ್ರೆ ಯಾವ ತೊಡುಕು ಆಗದೆ ಇರೋದರಲ್ಲಿ ಸಂದೇಹವೇ ಇಲ್ಲ ಇದು ನನ್ನ ಒಂದು ಅಭಿಪ್ರಾಯ ನಾನು ಪ್ರತಿಭಾಂಜಲಿ ಡೇವಿಡ್ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿಯ ಅಧ್ಯಕ್ಷ ಬಜೆಟ್ ಮಣಸಿರೋದು ಏನೋ ಪರವಾಗಿಲ್ಲ ಅಂತ ನಮಗೆ ರೈತರು ಸುಮಾರಿಗೆ ಪರವಾಗಿಲ್ಲ ಮಾಡವ್ರೆ ರೈತರು ಸಾಲ ಮನ್ನಾ ಮಾಡಿ ಈಗ ಹನ್ನೆರಡು ಸಾವಿರ ಕೋಟಿ ಕೊಟ್ಟಿ ಅಂತ ಹೇಳ್ತಾವ್ರೆ ಅದು ನಮ್ಮ ನಿನ್ನೂ ನಮ್ಮ ಖಾತೆಗೆ ಜಮಾನಿಲ್ಲ ಅದಾದರೆ ರೈತರಿಗೆ ಒಳ್ಳೇದಾಯ್ತದೆ ಆಮೇಲೆ ಇವೆಲ್ಲ ಆಗು ಹೋಗುಗಳನ್ನು ಚರ್ಚೆ ಮಾಡುವಂಥದ್ದು ವಿರೋಧ ಪಕ್ಷದವ್ರು ಮಾಡಬೇಕಾಗಿತ್ತು ಅವರು ಚರ್ಚೆ ಮಾಡಿ ವಿರೋಧ ಪಕ್ಷದಲ್ಲಿ ಇದು ನಿಂತ್ಕಂಡು ಇಂತಕ್ಕಿಷ್ಟು ಕೊಟ್ಟಿದ್ರಿ ಇದಕ್ಕಿಷ್ಟು ಕೊಟ್ಟಿದ್ರಿ ಇದು ಅಕ್ರಮ ಆಗದೆ ಅನ್ಯಾಯ ಆಗದೆ ಅಂತ ಅವ್ರು ಕೇಳಬೇಕಾಗಿದೆ ಅವರೇ ಪಲಾಯನ ಮಾಡ್ಕೊಂಡು ಗೊಂದಲ ಸೃಷ್ಟಿ ಮಾಡ್ಕಂಡು ಅವರೇ ಇದಾಗಿದ್ದಾರೆ ಅದಕ್ಕೆಲ್ಲ ವಿರೋಧ ಪಕ್ಷದವರು ಅಲ್ಲಿ ಬಜೆಟಲ್ಲಿ ಕೇಳಬೇಕಾಯ್ತು ಇಲ್ಲಿ ರೋಡಲ್ಲಿ ಹೋಗುವಾಗ ಅಲ್ಲಿ ಇಲ್ಲಿ ಕೇಳ್ತಾರೆ ಅದು ಜನಪ್ರತಿಯಾದವರು ಅವರು ವಿಧಾನಸಭೆಯಲ್ಲಿ ಅಲ್ಲಿ ಕ್ವಶನ್ ಮಾಡಬೇಕಾಯ್ತು ನನ್ನ ಹೆಸರು ಚಿಕ್ಕಪೇಟೆಗೌಡ ಅಂದ್ಬಿಟ್ಟು ಎಚ್ ಜೆ ಎ ಚಿಕ್ಕಪೇಟೆಗೌಡ ರೈತ ಹೊನ್ನಾಯಕನಹಳ್ಳಿ ಮದ್ದೂರು ತಾಲೂಕು ಸಂತತಿಯವರು ಅಣ್ಣೇಗೌಡರು ಅಂತ ಎಸ್ ಬಿ ಎಮ್ ಬ್ಯಾಂಕ್ ನಲ್ವತ್ತು ವರ್ಷದಲ್ಲಿ ಕೊಟ್ಟಿದ್ದು ನಮ್ಮ ಬಿಲ್ಡಿಂಗು ಆದರೆ ಏನು ಉಪಯೋಗ ಆಗಿಲ್ಲ ನಮಗೆ ಏನಂದರೆ ನಮಗೆ ಸಾಲ ಮನ್ನನೂ ಬೇಡ ನಮಗೆ ನಮ್ಮ ತಂದೆ ತಾಯಿ ಹಿಂದೆ ಮದುವೆ ಮಾಡ್ಕೊಂಡು ಮಕ್ಕಳು ಮರುಬೈ ವಿದ್ಯಾಭ್ಯಾಸ ಮಾಡಿ ಮನೆ ಕಟ್ಟಿ ಮಕ್ಕಳು ಮದುವೆ ಮಾಡಿ ಎಲ್ಲ ವಿದ್ಯಾಭ್ಯಾಸ ಎಲ್ಲ ಮಾಡಿದ್ದೀವಿ ನಾವು ಆದರೆ ಇಂಥ ರಾಜಕೀಯದವರು ನಮಗೆ ಒಲೋಕ್ಷ ರಾಜಕೀಯ ಇಬ್ಬರು ಸೇರ್ಕೊಂಡು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ನವರು ನಮ್ಗೆ ಯಾವ ಉಪಕಾರವೂ ಇಲ್ಲ ಅವ್ರದ ಅವರಿಂದ ಸುಮ್ಮನೆ ಅವರ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಿಸ್ಕೋಕೋಸ್ಕರ ಕಾಲ ಕಳೀತಾ ಇದ್ದಾರೆ ಹೊರ್ತು ಮಾ ಜನ ಸಾಯಿಸಿ ಸುಲಿಗೆ ಇದ್ದಾರೆ ಮಾತ್ರ ಇದು ಮಾತ್ರ ಇದು ಸತ್ಯ ಇದು ಮಾತಾಡ್ತಾ ಇರೋದು ನಾನು ಏ ಯಾಕೆ ಅಂತಂತಂದರೆ ನಮ್ಮನ್ನೇ ನಮ್ಮ ತಂದೆ ತಾಯಿ ಮಾಡಿರೋದೇ ಸಾಕು ನಮಗೆ ನಮ್ಮ ತಂದೆ ತಾಯಿ ಓದ್ಸವ್ರೆ ವಿದ್ಯಾವಂತರು ಮಾಡೋರೆ ಎಲ್ಲ ಬುದ್ಧಿವಂತರು ಮಾಡೋರೆ ಎಲ್ಲ ವಿದ್ಯಾಭ್ಯಾಸ ಪುಸ್ತಕ ಬನಾಸೆಲ್ಲ ತಗೊಟ್ಟವ್ರೆ ನಮಗೆ ತಂದೆ ತಾಯಿಗಳು ಆದರೆ ಇವರಂತ ನಾವು ಹುಲೋಕ್ಸ ರಾಜಕೀಯ ಮಾಡ್ತಾ ಇರೋದು ದೇಶದಲ್ಲಿ ಎಲ್ಲೂ ಇಲ್ಲ ಸೆಂಟ್ರಲ್ ಗೌರ್ಮೆಂಟು ಅಷ್ಟೇ ಸ್ಟೇಟ್ ಗೌರ್ಮೆಂಟು ಅಷ್ಟೇ ಅವರು ನಾ ಮಾಡ್ತಾಯಿದ್ದೀನಿ ಕಳಿಸ್ತಾ ಇದ್ದೀನಿ ಕಳಿಸ್ತಾ ಇದ್ದೀನಿ ಅಂತಂತ ಹೇಳಿರೋದು ನಮ್ಗೆ ಆಸೆ ಹುಡಿಸ್ತಾ ಇದ್ದಾರೆ ಹೊರತು ಇವರು ನಾವು ಮಾಡ್ತೀವಿ ಅವ್ರು ಮಾಡ್ತೀನಿ ಅವನು ಅವನು ಸಹ ಅವರಿಂದ ನಮ್ಗೆ ಮಂಡನೆ ಏನಿಲ್ಲ ಅಂತಂದ್ಬಿಟ್ಟು ನಮ್ಮನ್ನು ತೀರಿಸ್ತಾ ಇದ್ದಾರೆ ಹೊರತು ಅವರೇನು ಅಚ್ಚುಕಟ್ಟಾಗಿ ಫಸ್ಟ್ ಕ್ಲಾಸಾಗಿದ್ದಾರೆ ಅವರು ಯಾರೂ ಮಾಡ್ತಾಯಿಲ್ಲ ಇಬ್ಬರಲ್ಲೂ ಇಬ್ರಲ್ಲೂ ಯಾರೂ ಮಾಡ್ತಾಯಿಲ್ಲ ದಯವಿಟ್ಟು ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೀನಿ ನಾನು ಯಾವ ಇದೇ ಇದೇ ಒಂದೇ ಒಂದು ನಿಯಮ ಹೇಳ್ಕಂಡು ಹೇಳ್ಕೊಂಡು ತೀರಿಸ್ಕೊಂಡು ಓಟ್ ಹಾಕಿಸ್ಕೋಕ್ಕೋಸ್ಕರ ಇವರು ಕಾಲ ಕಳೀತಾ ಇದ್ದಾರೆ ಅಂತಂತ ಹೇಳ್ತೀನಿ ನಾನು ಯಾರು ಬ್ಯಾಂಕಲ್ಲೇ ಪ್ರತಿಯೊಂದು ಎಲ್ಲ ನಾನು ಬರೆದು ಎಲ್ಲ ಕೊಟ್ಟಿದ್ದೀನಿ ಕೊಟ್ಟರು ಏನು ಪ್ರಯೋಜನ ಆಯ್ತಾಯಿಲ್ಲ ನಮ್ಗೆ ನಮ್ಮ ಹೆಂಡ್ತಿ ಮಕ್ಕಳಿಗೆಲ್ಲ ತೊಂದರೆನೇ ಹೊರತು ಇನ್ನೇನು ಇವರಿಂದ ಏನು ತೃಪ್ತಿ ಇಲ್ಲ ರೈತನಿಗೆ ಎರಡು ಸ್ಟೇಟಲ್ಲೂ ಸೆಂಟ್ರಲ್ ಗೌರ್ಮೆಂಟಲ್ಲೂ ತೃಪ್ತಿ ಇಲ್ಲ ಸ್ಟೇಟ್ ಗೌರ್ಮೆಂಟಲ್ಲೂ ಸಹ ತೃಪ್ತಿ ಇಲ್ಲ ನಮಗೆ ಎಲಿಯೋರ್ನವರು ವಯಲ್ ಕರಿಗೋಡ ಅಂತ ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ ಎಲ್ಲರೂ ಕಳ್ಳರೆ ಶಿವನೇ ಅಂತಿದ್ದ ನಮ್ಮೂರಲ್ಲೊಬ್ಬ ಆ ಥರ ಇದು ಕೇಂದ್ರ ಸರ್ಕಾರವರು ಕಳ್ರೆ ರಾಜ್ಯ ಸರ್ಕಾರದವರು ಕಳ್ರೆ ಅವರವರ ಬೇಳೆ ಬೇಯಿಸ್ಕೊಳ್ಳೋಕೆ ಮತ್ತು ಎಲೆಕ್ಷನ್ ದೃಷ್ಟಿ ಇಟ್ಟುಕೊಂಡು ಓಟನ್ನ ಇದಕ್ಕೋಸ್ಕರನೇ ತಾವು ಬಡ್ಜೆಟ್ಗಳನ್ನ ಇದು ಮಾಡ್ಕೊಂಡು ನೋಡಿ ಯಾರು ಕ್ವಶನೆ ಮಾಡಲಿಲ್ಲ ಅಂದಮೇಲೆ ಇಬ್ಬರು ಕಳ್ರೆ ಅಲ್ವೇ ಲೆಕ್ಕ ಕಳೆ ಇಬ್ಬರು ಕಳ್ರೆ ಅವರು ಕಳ್ರು ಇವರು ಕಳ್ರೆ ಏನೂ ಮಾಡಲ್ಲ ಇವರು ಸುಮ್ಮನೆ ಎಲೆಕ್ಷನ್ಗೋಸ್ಕರ ಒಂದು ವಾಗ್ದಾನ ಕೊಡೋದು ಅದನ್ನು ತಿಳ್ಕಳ್ಕಳ್ಕೊಂಡು ತಾವು ಆಗ ಹರಣ ಮಾಡ್ಕೊಂಡು ಹೊಟ್ಟೋಗ್ತಾರೆ ಐದು ವರ್ಷ ಇಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಇದೇ ನನ್ನ ಅನಿಸಿಕೆ ಈಗ ಬಡ್ಜೆಟನ್ನು ಮಂಡನೆ ಮಾಡಿದ್ರು ಅದಕ್ಕೆ ಪರ ಮತ್ತು ವಿರೋಧ ಏನೂ ಇಲ್ಲ ಅದು ಏನಾಯಿತು ಅಂತಂದರೆ ಅದಕ್ಕೆ ವಿರೋಧನೂ ವ್ಯಕ್ತಪಡಿಸ್ಲಿಲ್ಲ ಮತ್ತು ಸರಿ ಅಂತಕ್ಕಂಥದ್ದನ್ನೂ ಇಲ್ಲ ಏನೂ ಇಲ್ಲ ಇವರು ಇವರೇ ತೀರ್ಮಾನ ಮಾಡಿಕೊಂಡು ಆ ಬಡ್ಜೆಟನ್ನು ಅದನ್ನು ಸರಿ ಅನ್ನೋ ರೀತಿಯಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರು ಇದರಲ್ಲಿ ಯಾವುದೇ ಸಮ್ಮತ ಇಲ್ಲ ಇದು ಸರಿನೇ ತಪ್ಪೇ ಅಂತಕ್ಕಂಥದ್ದು ಇಬ್ಬರಲ್ಲೂ ಕೂಡ ಚರ್ಚೆನೇ ನಡೆದಿಲ್ಲ ಚರ್ಚೆನೇ ಇಲ್ಲದೆ ತೀರ್ಮಾನ ಆಗಿರ್ತಕ್ಕಂಥದ್ದು ಇದು ಇದನ್ನು ಯಾವ ರೀತಿ ಹೇಳಬೇಕು ಅಂತಕ್ಕಂಥದ್ದು ನಮಗೆ ಸರಿಯೋ ತಪ್ಪು ಅಂತಕ್ಕಂಥದ್ದು ಈ ಪ ವಿರೋಧ ಪಕ್ಷದವರು ಆಗಲಿ ಮತ್ತೆ ಈ ಪಕ್ಷ ಆಡಳಿತ ಪಕ್ಷ ಆಗಲಿ ಯಾವುದೂ ಕೂಡ ಅದರ ಬಗ್ಗೆ ಚರ್ಚೆನೇ ಇಲ್ಲದೆ ಇದನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ ಇದೆಷ್ಟು ಸರಿ ತಪ್ಪು ಅಂತಕ್ಕಂಥದ್ದನ್ನು ತಾವೇ ನಿರ್ಧರಿಸ್ಬೇಕು ಸ್ವಾಮಿ ಅಂತ ಹೇಳಿ ನಿವೃತ್ತ ಶಿಕ್ಷಕ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲಿನ ಬಜೆಟ್ ಮಂಡನೆ ವಿಧಾನಸೌಧದಲ್ಲಿ ಇಷ್ಟು ವರ್ಷ ಇತಿಹಾಸದಲ್ಲೇ ಯಾರೂ ಮಾಡಿರಲಿಲ್ಲ ಆ ಥರ ಹೀನಾಯ ಬಜೆಟ್ ಆಗಿದೆ ಇದು ಯಾಕೆಂದರೆ ಬಜೆಟ್ ಅಂತ ಹೇಳೋದು ಸಾರ್ವಜನಿಕವಾಗಿ ಉಪಯೋಗವಾದಂಥ ವಿಚಾರ ಹಣಕಾಸಿನ ವಿಚಾರಗಳು ಚರ್ಚೆ ಮಾಡತಕ್ಕದ್ದು ಅದರೊಳಗೆ ಇವಳು ಕಾಲಹರಣ ಮಾಡ್ಕೊಂಡು ಮೂರು ಪಕ್ಷದವ್ರೆ ಹಗರಣ ಮಾಡ್ಕೊಂಡಿದ್ದೇನೆ ಅದನ್ನು ನಿಷ್ಕ್ರಯಗೊಳಿಸಿದ್ದಾರೆ ಇದು ದುರಂತ ಕರ್ನಾಟಕ ಇತಿಹಾಸ ವಿಧಾನಸೌಧ ಇತಿಹಾಸದಲ್ಲೇ ಬಜೆಟ್ ಮೇಲೆ ಮಾ ಚರ್ಚೆ ಆಗದೆ ಬಿಲ್ ಪಾಸ್ ಆಗಿದೆ ಇದೇ ಪ್ರಥಮವಾಗಿ ಇದೇ ಕೊನೆಯ ಬಾರಿ ಎಂದು ಅನ್ನಿಸ್ತದೆ ನನಗೆ ಯಾಕೆಂದರೆ ಒಬ್ಬ ಸಿ ಎಮ್ ಆದರೂ ಜವಾಬ್ದಾರಿಯಾಗಿ ಚರ್ಚೆಯಲ್ಲಿ ಬಜೆಟ್ ಬಗ್ಗೆ ಮನ್ನಣೆ ಮಾಡೋಕೆ ಹೋಗ್ಬಿಟ್ಟು ಯಾವುದೋ ಟೇಪ್ ಹಗರಣ ಅಂತ ತಿಳ್ಕೊಂಡಿದ್ದೇನೆ ವಿರೋಧ ಪಕ್ಷದ ಮೇಲೆ ದಾಳಿ ಮಾಡಿದ್ದಾರೆ ವಿರೋಧ ಪಕ್ಷರು ಮಾಡಿರೋದು ತಪ್ಪು ಸಿ ಎಮ್ ಮಾಡಿರೋದು ತಪ್ಪು ಇದಕ್ಕೆ ಬೆಂಬಲ ನೀಡಿದಂಥ ಇತರರು ತಪ್ಪೇ ಇದು ಒಬ್ಬ ಎಮ್ ಎಲ್ ಎ ಮಗ ಹೋಗಿದ್ದಾನೆ ವೀಡಿಯೋ ಟ್ಯಾಪ್ ಮಾಡ್ತಾನೆ ಅದ್ರ ಬಗ್ಗೆ ಹಗರಣ ಮಾತಾಡ್ತಾ ಕೂತಿರ್ತಾರೆ ಇದು ಸಾರ್ವಜನಿಕವಾಗಿ ವಾರ್ಷಿಕವಾಗಿ ನಡೆಯುವಂಥ ಹಣಕಾಸಿನ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದು ದುರಾದೃಷ್ಟಕರ ಇವರು ಹೋಗಿರೋಲ್ಲ ವಿದ್ಯಾವಂತ ತಿಳ್ಕೊಂಡಿದ್ದೀವಿ ಬುದ್ಧಿವಂತ ತಿಳ್ಕೊಂಡಿದ್ದೀವಿ ನಾವು ಎಮ್ ಎಲ್ ಎಗಳು ಒಳ್ಳೆ ವ್ಯಕ್ತಿಗಳನ್ನ ತಿಳ್ಕೊಂಡು ನಾವು ಕರ್ನಾಟಕ ಜನತೆ ಓಟ್ ಹಾಕಿದ್ದಾರೆ ಅವ್ರಿಗೆ ಅಂದರೆ ಈ ಥರ ದುರಾತ್ವವಾಗಿ ಈ ಥರ ನಡ್ಕೋತಾರೆ ಅಂತ ನಿಜಲೂ ನೆನೆಸುವಂಗಿಲ್ಲ ನಡೀತಾರೆ ಅಂತಲೂ ನಡೆಸುವಂಗಿರಲಿಲ್ಲ ಇದು ಕರ್ನಾಟಕ ಇತಿಹಾಸ ವಿಧಾನಸೌಧ ಇತಿಹಾಸದಲ್ಲಿ ಇದೇ ಪ್ರಥಮ ಇದೇ ಕೊನೆ ಅನಿಸ್ಬೋದು ಕಾಣಿಸುತ್ತೆ ಯಾಕೆಂದರೆ ಜನಗಳಿಗೆ ಗೊತ್ತಾಗಿದೆ ಮನವರಿಕೆ ಆಗಿದೆ ಇದು ಈ ಥರ ಆಗಬಾರ್ದು ಇನ್ನಾದರೂ ಮುಂದಾದರೂ ಜನಗಳು ಕರ್ನಾಟಕ ಜನತೆಗಳು ಎಚ್ಚೆತ್ತಿ ಬಹುಮತ ಇರೋಂಥ ಸರ್ಕಾರಕ್ಕೆ ಯಾವುದೇ ಪಕ್ಷವಾಗಿ ಬಹುಮತ ಇರೋ ಸರ್ಕಾರಕ್ಕೆ ಓಟ್ ಹಾಕೋದ ವ್ಯವಸ್ಥೆ ಮಾಡ್ಕೊಳ್ಳಿ ಇಂಥ ಆಗ ಹಗಣಗಳಾಗೋದು ತಪ್ಪಾಯ್ತವೆ ಆಮೇಲೆ ಆ ಸಣ್ಣ ಪುಟ್ಟ ವ್ಯವಸ್ಥೆಗಳಿದರೆಲ್ಲ ಮಾಡಿ ಅವ್ರಿಗೆ ನೂರು ಸೀಟು ಇವ್ರಿಗೆ ಎಂಬತ್ತು ಸೀಟು ಇವ್ರಿಗೆ ಇಪ್ಪತ್ತು ಸೀಟ್ ಕೊಟ್ಟು ಈ ಆಟ ಆಡೋದನ್ನ ದಯವಿಟ್ಟು ಕರ್ನಾಟಕ ಜನತೆಗಳು ಬಿಡಬೇಕು ಇನ್ನಾದರೂ ಒಮ್ಮತವಾದ ಪಕ್ಷಗಳು ಯಾವುದೇ ಪಕ್ಷಕ್ಕಾಗಿ ಓಟ್ ಹಾಕೋದನ್ನ ಕಲ್ತುಕೊಂಡ್ರೆ ಈ ಜನಗಳು ನಾಗರಿಕರು ಬುದ್ಧಿವಂತರಾದರೆ ಇಂಥ ಅನಾಹುತಗಳಾಗೋದು ತಪ್ಪುತ್ತದೆ ಅಂತ ನನ್ನ ಅಭಿಪ್ರಾಯ ನಗರಸಭಾ ಮಾಜಿ ನಗರಸಭಾ ಸದಸ್ಯರು ಶ್ರೀನಿವಾಸ್ ಮಂಡ್ಯ ನಾನು ಡಾಕ್ಟರ್ ಶಿವರಾಮ್ ಅಂದ್ಬಿಟ್ಟು ಕಾರ್ಸ್ವಾಡಿಯವರು ಈ ಬಜೆಟ್ ಮಂಡನೆ ಮಾಡೋ ಉದ್ದೇಶ ಏನು ಕರ್ನಾಟಕ ರಾಜ್ಯದ ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥ ಒಂದು ಬಜೆಟ್ ಮಾಡಬೇಕು ಅಂತ ಹೋಗಿದ್ದಾರೆ ಬಜೆಟ್ ಮಂಡನೆ ಮಾಡೋಕ್ಕೆ ಮೊದಲೇ ಅವ್ರು ಗ್ಲಾಟಿ ಶುರು ಮಾಡಿದ್ರು ಫಸ್ಟು ಗಲಾಟಿ ಮಾಡಿ ಇವರು ಬಿ ಜೆ ಪಿಯವರು ಈ ಆಪರೇಷನ್ 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 ಅಂತ ಆಪರೇಷನ್ ಕಮಲ ಮಾಡೋಕ್ಕೆ ಹೋಗಿ ಕೊನೆಗೆ ಇವರು ಅದು ಯಾವುದೋ ವೀಡಿಯೋದು ಮಾಡಕ್ಕೆ ಮಾಡಿ ಮಾಡ್ಯಾಗ ಬಜೆಟ್ ಮಣ್ಣೆ ಆದಮೇಲೆ ಅದನ್ನು ಮ ವೀಡಿಯೋ ಕಾನ್ಫರೆನ್ಸು ಆ ಕಾನ್ಫರೆನ್ಸ್ ಇದು ಅನ್ಕೊಳ್ತೀವಿ ಇವರೆಲ್ಲ ತೆಗೆದು ಬಿ ಜೆ ಪಿ ಅವರಿಂದ ಏನೇನೋ ಅತಂತ್ರಕ್ಕೆ ಕುತಂತ್ರ ಆಗೋಯ್ತು ಇದರಿಂದ ಜನಸಾಮಾನ್ಯರಿಗೆ ಏನೂ ಅನುಕೂಲ ಆಗಿಲ್ಲ ಆದರೆ ಮಣ್ಣೆ ಮಾಡಿದ್ಮೇಲೆ ಅದು ಕಷ್ಟ ಸುಖ ಇದು ಹೆಚ್ಚು ಕಮ್ಮಿ ಯಾವ ದೇಶಕ್ಕೆ ಯಾವ ರಾಜ್ಯಕ್ಕೆ ಎಷ್ಟಾಯಿತು ಯಾವ ರಾಜ್ಯಕ್ಕೆ ಎಷ್ಟಾಗಲಿಲ್ಲ ಇದನ್ನು ಕರೆಕ್ಟಾಗಿ ಅವರು ಚರ್ಚೆ ಮಾಡಿ ಅದು ಬಗೆಹರಿಸ್ಬೇಕಾಯ್ತು ಪೂರ್ತಿ ಅಧಿವೇಶನ ಪೂರ್ತಿನೇ ಇವರು ಜಗಳ ಆಡ್ಕೊಂಡು ಇದೆಲ್ಲ ಮಾಡ್ಕೊಂಡು ಅವರು ಇವರು ಇವರು ಅವರು ಇದು ರಾಜಕೀಯದ ಮ ಪ್ರತಿನಿಧಿಗಳ ಒಂದು ಜಂಜಾಟುವ ಹೊರತು ಇನ್ಯಾವುದೂ ಅಲ್ಲ ಜನಸಾಮಾನ್ಯರಿಗೆ ಏನೂ ಇಲ್ಲ ಇದರಿಂದ ಬರೀ ಮೋಸನೇ ಆಗಿದೆ ವಿಧಾನ ಇದರಲ್ಲಿ ವಿಧಾನಸಭೆಯಲ್ಲಿ ಆದರೂ ಇನ್ನು ಮುನ್ನೆಚ್ಚರಿಕೆ ಮಾಡ್ಕೊಂಡು ಜನಕ್ಕೆ ಈಗ ಬಜೆಟ್ ಮಣ್ಣೆ ಮಾಡೋದ್ರಿಂದ ಕರ ಸರಿಯಾದ ರೀತಿಯಲ್ಲಿ ಇವರು ಚರ್ಚೆ ಮಾಡಿ ಅದನ್ನು ಜನಸಾಮಾನ್ಯರಿಗೆ ವಹಿಸಬೇಕು ಅಂತ ನಾನು ಕಳ್ಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಹಣ ಹಣನ ಬಡ್ಜೆಟ್ಸ್ ಮಂಡಿಸ್ಬೇಕಾದ್ರೆ ಭಾಳ ಜವಾಬ್ದಾರಿತವಾಗಿ ಮೂಡಿಸ್ಬೇಕು ಯಾಕೆ ಅಂತಂದರೆ ಜನ ಟ್ಯಾಕ್ಸ್ ಕೂಡ ಇದ್ರ ಇದರಲ್ಲಿ ಬರ್ತದೆ ಮತ್ತು ಒಂದು ನೂರು ರೂಪಾಯಿ ನಾವು ಕೊಡಬೇಕಾದ್ರೂ ಕೂಡ ಅದು ಲೆಕ್ಕ ಇಟ್ಕೊಳ್ತೀವಿ ಅದನ್ನ ಯಾವ್ದು ಖರ್ಚು ಮಾಡಿದೆ ಅಂತ ಕೇಳ್ತೀವಿ ಇದು ಯಾವ ಲೆಕ್ಕರು ಕೇಳಲಿಲ್ಲ ಇಷ್ಟ ಬಂದ ರೀತಿ ಯಾವಾಗ ಬೇಕು ಇಷ್ಟ ಬಂದ ರೀತಿ ಎಲ್ಲ ಇದು ಮಾಡ್ಕೊಂಡು ಇವರು ಆ ಜನಸಾಮಾನ್ಯ ಹಣನ ಈ ಥರ ಫೋನ್ ಮಾಡ್ತಿದ್ದಾರೆ ಮತ್ತು ಇದೇ ಇದು ಇದು ಇದನ್ನು ಚರ್ಚೆ ಅಂತಂದರೆ ಈಗ ಬಿ ಜೆ ಪಿ ಅವರು ಆಪ್ರೇಷನ್ ಕಮಲ ಅದು ಇದು ಅಂತ ಮಾಡಿಕೊಂಡು ಅಲ್ಲಿ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ ಇವರು ಮತ್ತು ಇರೋ ವಿರೋಧ ಪಕ್ಷದವರು ಈ ಥರ ಮಾಡೋದ್ರಿಂದ ಅಲ್ಲಿ ಚರ್ಚೆಗೆ ಅವಕಾಶ ಇಲ್ಲದಿರೋದ್ರಿಂದ ಇವರು ಬಜೆಟ್ ಕೂಡ ನಾವು ಯಾವ ರೀತಿ ಆಯಿತು ಯಾವ್ದು ಯಾವುದಕ್ಕೆ ಜಾಸ್ತಿ ಕೊಟ್ಟಿದ್ರಿ ಯಾವುದಕ್ಕೆ ಜಾಸ್ತಿ ಬಿಟ್ಟಿಲ್ಲ ಯಾವುದಕ್ಕೆ ಇದು ಮಾಡಿದ್ದೀರಿ ಅಲ್ಲೊಂದು ನಾನು ಜನಸಾಮಾರಿಗೆ ಏನಂತ ಅರ್ಥನೇ ಆಗಲಿಲ್ಲ ಇದು ಯಾವುದು ಕಡಿಮೆ ಆಯಿತು ಯಾವುದು ಇಷ್ಟ ಬಂದಿರೀತರಿ ಯಾವುದೇ ಯಾವುದೋ ಒಂದು ಜಿಲ್ಲೆಗೆ ಜಾಸ್ತಿ ಕೊಡೋದು ಯಾವುದೊಂದು ಜಿಲ್ಲೆಗೆ ಬಿಡೋದು ಯಾವುದೋ ಒಂದು ಕ್ಷೇತ್ರಕ್ಕೆ ಜಾಸ್ತಿ ಕೊಡೋದು ಅವ್ರು ಇಷ್ಟ ಬಂದಾಗ ಮಾಡ್ಕೊಂಡು ಮಾಡ್ಕೊಂಡು ಇವತ್ತು ಜನಸಾಮಾರ್ ನಾನ ಫೋನ್ ಮಾಡ್ತಾಯಿದ್ದಾರೆ ಇನ್ನು ಮುಂದೇನಾದರೂ ಕೂಡ ಕೂಡ ಈ ರೀತಿ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಮನಮನೆ ಕಳಕಳಿಯಿಂದ ಮನವಿ ಮಾಡ್ತಾಯಿದ್ದೀನಿ ಮೈ ಮರ್ತುಕೊಳ್ತಿದ್ದಾಗೆ ಜನ ಜನಗಳು ಬ ಜನಗಳು ಅದ್ರ ಬ ಅವ್ರ ಬಗ್ಗೆ ಇನ್ನು ಇದು ಮಾಡ್ತಾಯಿತ್ತು ನಾವು ಯಾವುದೇ ಆರ್ಸ್ ಕಳಿಸ್ರು ಕೂಡ ಇವ್ರ ಜವಾಬ್ದಾರಿ ಇಲ್ಲ ಹಾಂ ಇನ್ನು ಮುಂದೆ ಬಂದಾಗ ಕೇಳ್ತಾರೆ ಈ ಥರ ನೀವು ನಮ್ಮ ಹಣನಪ್ಪ ಈ ಥರ ನಿಮ್ಮ ಬಡ್ಜೆಟ್ ನೀವು ಮಣ್ಣು ಮಂಡಿಸಬೇಕಾದ್ರೆ ನಮ್ಮ ಹಣದ ಬಗ್ಗೆ ನಿಮ್ಗೆ ಇಲ್ಲ ಹಾಂ ನಿಮ್ಮ ನಮ್ಮ 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 ಪ್ರತಿನಿಧಿಯಾಗಿ ನಾವು ಕಳಿಸಿದ್ಮೇಲೆ ಅಲ್ಲೇನು ಇದಾಯ್ತು ಅಂತ ಕೇಳ್ತಾರೆ ಈಗ ಹಾಂ ಟಿ ಸಿ ತಿಮ್ಮೇಗೌಡ ಮಾಜಿ ಮಾಜಿ ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕರು ಮಂಡ್ಯ ನೋಡಿದ್ರಲ್ಲ ವೀಕ್ಷಕರೇ ಜನಸಾಮಾನ್ಯರು ತಮ್ಮ ಅಭಿಪ್ರಾಯಗಳನ್ನು ಹೇಗೆಲ್ಲ ವ್ಯಕ್ತಪಡಿಸಿದರು ಅಂತ ಇದಾಗಿತ್ತು ಈ ದಿನದ ಜನದನಿ ವಿಶೇಷ ಕಾರ್ಯಕ್ರಮ ಮತ್ತಷ್ಟು ವಿಭಿನ್ನ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಕಾವೇರಿ ಟಿ ಜನಮನದ ಪ್ರತಿಬಿಂಬ